ಹಾಯ್ ಹಲೋ ವಿದ್ಯಾರ್ಥಿಗಳೇ, ವಿ ಟಿ ಯು ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಿದ್ದೀರಾ ನಮ್ಮದು ವಿ ಟಿ ಯು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗುತ್ತಾ ಇಲ್ವ ಅಂತ. ಅದ್ರ ಬಗ್ಗೆ ವಿ ಸಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಿಮಗೆ. ಆ್ಯಸ್ ಪರ್ ಶೆಡ್ಯೂಲ್ ಆಗಿರೋ ಎಕ್ಸಾಮಿನೇಷನ್, ಆ್ಯಸ್ ಪರ್ ಶೆಡ್ಯೂಲ್ ನಿಮಗೆ ಎಕ್ಸಾಮಿನೇಷನ್ ನಡೀತದೆ. ಯಾವುದೇ ರೀತಿ ಪೋಸ್ಟ್ಪೋನ್ ಅಥವಾ ಬದಲಾವಣೆ ಕೂಡ ಆಗೋದಿಲ್ಲ. ಮತ್ತು ಆ್ಯಸ್ ಪರ್ ಲೇಟೆಸ್ಟ್ ಸರ್ಕಲ್ ಪ್ರಕಾರ ಸ್ವಲ್ಪ ಒಂದು 2018 ಸ್ಕೀಮ್ ಬಿಟ್ಟು ಬೇರೆ ಸ್ಕೀಮ್ದು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ, ಒಂದು 4 ಸ್ಪೀಟ್ಗಳು. ಅದು ಆ್ಯಸ್ ಯೂಶ್ವಲ್ ಪೋಸ್ಟ್ಪೋನ್ ಆಗಿರುತ್ತೆ. ಈಗ ನೆಕ್ಸ್ಟ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಆ್ಯಸ್ ಪರ್ ಶೆಡ್ಯೂಲ್ ನಿಮಗೆ ಎಕ್ಸಾಮಿನೇಷನ್ 14 ತಾರೀಕಿಂದ ಆ್ಯಸ್ ಪರ್ ಶೆಡ್ಯೂಲ್ ನಿಮಗೆ ಎಕ್ಸಾಮಿನೇಷನ್ ಇರ್ತದೆ. ಎಕ್ಸಾಮಿನೇಷನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇದು ಬೋತ್ ಆಟೋನಮಸ್ ಮತ್ತು ವಿ ಟಿ ಸ್ಟೇಷನ್ಗಳು ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಆ್ಯಸ್ ಪರ್ ಲೇಟೆಸ್ಟ್ ಗೌರ್ಮೆಂಟ್ ಕರ್ನಾಟಕ ಆರ್ಡರ್ ಪ್ರಕಾರ ದಿನಾಂಕ 14 ತಾರೀಕವರೆಗೂ ನಿಮಗೆ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಈ ಆಲ್ರೆಡಿ ಟೈಮಲ್ಲಿ ಲ್ಯಾಬ್ ಕೂಡ ಇರೋದಿಲ್ಲ, ಮತ್ತು ಆಫ್ಲೈನ್ ಕ್ಲಾಸಸ್ ಕೂಡ ಇರೋದಿಲ್ಲ. ನಿಮಗೆ ಓನ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಂತೇಳಿ ವಿ ಟಿ ವಿ ಸಿ ಅವರು ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತು ಎಕ್ಸಾಮಿನೇಷನ್ ಯಾವುದೇ ರೀತಿ ಬದಲಾವಣೆ ಇಲ್ಲ, ಆ್ಯಸ್ ಪರ್ ಶೆಡ್ಯೂಲ್ ನಿಮಗೆ ಎಕ್ಸಾಮಿನೇಷನ್ ಆಫ್ಲೈನ್ ಮಾಡಲ್ಲೇ ನಡೀತದೆ ಅಂತೇಳಿ ವಿ ಟಿ ವಿ ಸಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿ ಟಿ ಅಪ್ಡೇಟ್ಸು. ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕನ ಗೈಡ್ಲೈನ್ಸ್ನ ಇನ್ಸ್ಟ್ರಕ್ಷನ್ನ ಕಂಪಲ್ಸರಿ ನೀವು ಫಾಲೋ ಮಾಡಬೇಕು ಅಂತ ಕೂಡ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ಇದು ಇವತ್ತಿನ ವಿ ಟಿ ಅಪ್ಡೇಟ್ಸು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದೆ ನಡೆಯಲ್ಲಿ.